हाय आल नमस्ते ना निम स्नेहा वेलकम बैक टू माय चैनल नानिवत्तु ई वीडियो दली रेस्टोरेंट स्टाइल बेबी कॉर्न मंचूरियन हेग माडोदु अंत तोरिस्कोड्ता इदीनी। ई मंचूरियन तुंबा टेस्टी आगिरुत्ते। निमगे यावागादरू मार्केट नल्ली बेबी कॉर्न सिक्किद्रे तप्पदे ई रेसिपी ना ट्राई माड नोडि। तुंबाने तुंबा चेन्नागिरुत्ते। चिक्क मक्कळु दोड्डवरु एल्लरू इष्टपट्टु तिंतारे। मेले क्रिस्पी आगि ओळगे सॉफ्ट आगि तिंद्रे करगो अंत टेस्ट आगिरुत्ते। सो ई प्रोसेस एनु अंत नोडोण बन्नि। ಈಗ ಫಸ್ಟ್ ನಾನು ಇದಕ್ಕೆ ಒಂದು 200 ಗ್ರಾಂ ಬೇಬಿ ಕಾರ್ನ್ ತಗೊಂಡಿದ್ದೀನಿ। ಇವು ಒಂದು 12 ಇದಾವೆ। ಇವನ್ನೆಲ್ಲ ಕ್ಲೀನ್ ಆಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ। ವಾಶ್ ಮಾಡಿ ಇಟ್ಕೊಂಡು ನೆಕ್ಸ್ಟ್ ಚಿಕ್ಕ ಚಿಕ್ಕ ಪೀಸ್ಸ್ ಆಗಿ ಕಟ್ ಮಾಡ್ಕೊಳ್ತಾ ಇದೀನಿ। ಈಗ ಕಟ್ ಮಾಡ್ಕೊಂಡ ಮೇಲೆ ಆ ಪೀಸಸ್ ನೆಲ್ಲ ಒಂದು ಬಟ್ಟಲಲ್ಲಿ ನೀರು ಇಟ್ಬಿಟ್ಟು ಒಂದು 5 ನಿಮಿಷ ಬೇಯಿಸ್ಕೊಳ್ಳೋಣ। ನೆಕ್ಸ್ಟ್ ನಾನು ಒಂದು ಮಿಕ್ಸಿಂಗ್ ಬೌಲ್ ತಗೊಂಡು ಒಂದು ಬ್ಯಾಟರ್ ರೆಡಿ ಮಾಡ್ಕೊಳ್ತಾ ಇದೀನಿ। ನಾನು ಅದಕ್ಕೆ ಒಂದು 3 ಟೀಸ್ಪೂನ್ ಮೈದಾ ಇಟ್ಟು ನೆಕ್ಸ್ಟ್ 2 ಸ್ಪೂನ್ ಕಾರ್ನ್ ಫ್ಲೋರ್ ನೆಕ್ಸ್ಟ್ 1 ಟೀಸ್ಪೂನ್ ಕಾರದ ಪುಡಿ ಅಚ್ಚಕಾರದ ಪುಡಿ ಮತ್ತೆ ಒಂದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಸ್ವಲ್ಪ ನೆಕ್ಸ್ಟ್ 1 ಟೀಸ್ಪೂನ್ ಅಷ್ಟು ಪೆಪ್ಪರ್ ಪೌಡರ್ ಹಾಕೊಳ್ತಾ ಇದೀನಿ। ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ತಾ ಇದೀನಿ। ಈಗ ಇವನ್ನೆಲ್ಲ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಕಲಸ್ಕೊಳ್ಳಿ। ಒಂದೇ ಸರಿ ಹಾಕಿಬಿಟ್ಟು ಕಲಸ್ಕೊಳ್ಳೋಕೆ ಹೋಗಬೇಡಿ। ಬೋಂಡಾ ತರ ಬೋಂಡಾ ಹಿಟ್ಟಿಗಿಂತ ಒಂದು ಸ್ವಲ್ಪ ಗಟ್ಟಿಯಾಗಿ ಕಲಸ್ಕೊಬೇಕು। ಈಗ ಬೇಯಿಸ್ಕೊಂಡು ಇಟ್ಕೊಂಡಿರೋ ಅಂತ ಕಾರ್ನ್ ಪೀಸಸ್ನ ಆ ಬ್ಯಾಟರ್ ಗೆ ಆಡ್ ಮಾಡಿಬಿಟ್ಟು ಆ ಕಾರ್ನ್ ಪೀಸಸ್ ಗೆ ಆ ಬ್ಯಾಟರ್ ಅಲ್ಲ ಚೆನ್ನಾಗಿ ಅಂಟಿಕೊಳ್ಳೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ। ಈಗ ಎಣ್ಣೆನ ಕಾಯಿಸ್ಕೊಂಡು ಒಂದು ಮೀಡಿಯಂ ಫ್ಲೇಮ್ ನಲ್ಲಿ ಇಟ್ಕೊಂಡು ಒಂದೊಂದೇ ಪೀಸ್ನ ಎಣ್ಣೆಗೆ ಹಾಕೊಳ್ಳಿ। ಪೀಸಸ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು। ಒಂದು ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ। ಕ್ರಿಸ್ಪಿ ಆಗಿರಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು। ಈಗ ಒಂದು ಕಡಾಯಿ ತಗೊಂಡು ಒಂದು 2 ಸ್ಪೂನ್ ಎಣ್ಣೆ ಹಾಕೊಂಡು ಆ ಎಣ್ಣೆ ಬಿಸಿ ಆದಮೇಲೆ ಅದಕ್ಕೆ ಹೆಚ್ಚಿಟ್ಕೊಂಡಿದ್ದಂತ ಹಸಿ ಮೆಣಸಿನಕಾಯಿ ಹೆಚ್ಚಿಟ್ಕೊಂಡಿದ್ದಂತ ಶುಂಠಿ ಬೆಳ್ಳುಳ್ಳಿನ ಹಾಕಿಬಿಟ್ಟು ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡಬೇಕು। ಫ್ರೈ ಮಾಡಿದ ಮೇಲೆ ನೆಕ್ಸ್ಟ್ ಚಿಕ್ಕ ಚಿಕ್ಕದಾಗಿ ಹೆಚ್ಚಿಕೊಂಡಿರೋಂತ ಈರುಳ್ಳಿನೂ ಹಾಕಿಬಿಟ್ಟು ಅದನ್ನು ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು। ಮತ್ತೆ ಇದಕ್ಕೆ ನಾನು 2 ಟೇಬಲ್ ಸ್ಪೂನ್ ಸೋಯಾ ಸಾಸ್, 1 ಟೇಬಲ್ ಸ್ಪೂನ್ ವಿನೆಗರ್, ನೆಕ್ಸ್ಟ್ 1 ಟೇಬಲ್ ಸ್ಪೂನ್ ರೆಡ್ ಚಿಲ್ಲಿ ಸಾಸ್, ನೆಕ್ಸ್ಟ್ 1/2 ಟೇಬಲ್ ಸ್ಪೂನ್ ಟೊಮ್ಯಾಟೋ ಕೆಚಪ್, ಟೊಮ್ಯಾಟೋ ಸಾಸ್ ಯಾವುದಾದ್ರೂ ಹಾಕೋಬಹುದು। ನಿಮಗೆ ಒಂದು ಸ್ವಲ್ಪ ಸ್ವೀಟ್ ಜಾಸ್ತಿ ಬೇಕು ಅಂದ್ರೆ ಒಂದು ಸ್ವಲ್ಪ ಇನ್ನೊಂದು 2 ಟೇಬಲ್ ಸ್ಪೂನ್ ಅಷ್ಟು ಟೊಮ್ಯಾಟೋ ಕೆಚಪ್ ಅಥವಾ ಟೊಮ್ಯಾಟೋ ಸಾಸ್ ನ ಹಾಕೋಬಹುದು। ಹಾಕೊಂಡ್ಬಿಟ್ಟು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರೈ ಮಾಡ್ಕೊಳ್ಳಿ ಒಂದು 2 ನಿಮಿಷ। ಮತ್ತೆ ನಾನು ಇದರೊಳಗೆ ಕಾರ್ನ್ ಫ್ಲೋರ್ ವಾಟರ್ ನ ಆಡ್ ಮಾಡ್ಕೊಳ್ತಾ ಇದೀನಿ। ನಾನು ಇದರೊಳಗೆ 1 ಟೇಬಲ್ ಸ್ಪೂನ್ ಕಾರ್ನ್ ಫ್ಲೋರ್ ಹಾಕಿ 3 ಟೇಬಲ್ ಸ್ಪೂನ್ ವಾಟರ್ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳಿದೀನಿ। ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ। ಅದು ಆಲ್ರೆಡಿ ಸಾಸಸ್ ನಲ್ಲಿ ಸಾಲ್ಟ್ ಇರೋದ್ರಿಂದ ಲೈಟ್ ಆಗಿ ಪಿಂಚ್ ಆಫ್ ಸಾಲ್ಟ್ ನ ಹಾಕೊಂಡ್ರೆ ಸಾಕಾಗುತ್ತೆ। ನೆಕ್ಸ್ಟ್ ಇದರೊಳಗೆ ಎಲ್ಲ ಫ್ರೈ ಮಾಡ್ಕೊಂಡಿದ್ದ ಬೇಬಿ ಕಾರ್ನ್ ಹಾಕೊಂಡು ಎಲ್ಲ ಒಂದ್ಸಲ ಕಲಸ್ಕೊಂಡು ಮಿಕ್ಸ್ ಮಾಡ್ಕೊಂಡು ಮೇಲೆ ಕೊತ್ತಂಬರಿ ಸೊಪ್ಪು ಹಾಗೆ ಈರುಳ್ಳಿನ ಉದುರಿಸ್ಕೊಂಡು ಪಕ್ಕಕ್ಕೆ ಇಟ್ಕೊಂಡ್ರೆ ಮುಗೀತು ಕಣ್ರಿ। ಇಷ್ಟೇ ಕಣ್ರಿ, ತುಂಬಾ ಈಸಿಯಾಗಿ ಮಾಡ್ಕೋಬಹುದು। ಇದು ವೆಟ್ ಆಗಿರಬೇಕು ಅಂತ ನಾನು ಕಾರ್ನ್ ಫ್ಲೋರ್ ವಾಟರ್ ನ ಆಡ್ ಮಾಡ್ಕೊಂಡಿರೋದು। ನಿಮಗೆ ಡ್ರೈ ಆಗಬೇಕಂದ್ರೆ ಜಸ್ಟ್ ಸಾಸಸ್ ನ ಆಡ್ ಮಾಡ್ಕೊಂಡು ಫ್ರೈ ಮಾಡ್ಕೋಬಹುದು। ಮತ್ತೆ ಕಾಲಿಫ್ಲವರ್ ನ ಹೀಗೆ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ। ಸೋ ಈ ರೆಸಿಪಿ ನೀವು ಟ್ರೈ ಮಾಡಿ ನಿಮಗೆ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ। ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ। ಹೆಂಗೆ ಜತು ಸೂಪರ್ ಸೂಪರ್ ಐತಾ? ಎಮ್ಮಿ ಎಮ್ಮಿ ಹೆಂಗೆ ಹೇಳೋದು ಎಮ್ಮಿ।